ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲೇ ಸಿಂಪಲ್ ಆಗಿ ಇನ್ಸ್ಟೆಂಟ್ ರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡಲು ನಾನು ಇಲ್ಲಿ 2 ಕಪ್ ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1/2 ಗ್ಲಾಸಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೊಳ್ಳಿ. ಈಗ ಇದಕ್ಕೆ 1 ಚೆನ್ನಾಗಿ ತುರಿದಿರುವಂಥ ಕ್ಯಾರೆಟ್ ಹಾಗೂ 1 ಈರುಳ್ಳಿ, ಕರಿಬೇವು ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಿದ್ದರೆ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಒಳ್ಳೆ ರುಚಿ ಹಾಗೂ ಹೆಲ್ತಿಯಾಗಿರುತ್ತೆ. ಈಗ 1 ನಾನ್ ಸ್ಟಿಕ್ ತವ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ರಾಗಿ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನೀವು ತುಪ್ಪ ಅಥವಾ ಎಣ್ಣೆಯನ್ನು ದೋಸೆ ಮೇಲೆ ಹಾಕಬಹುದು. ನಂತರ ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಲು ಬಿಡಿ. ಇದು ಚೆನ್ನಾಗಿ ಬೇಯಿದ ಮೇಲೆ ದೋಸೆಯನ್ನು ತಿರುವಾಕಿ, ಹಾಗೂ ನೀವು ನಾನ್ ಸ್ಟಿಕ್ ಪ್ಯಾನನ್ನೇ ಬಳಸಬೇಕು. ಯಾಕಂದರೆ ನೀವು ನಾನ್ ಸ್ಟಿಕ್ ತವ ಯೂಸ್ ಮಾಡೋದ್ರಿಂದ ನಿಮ್ಮ ದೋಸೆ ತಳಕ್ಕೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ನಾವು ದೋಸೆನ ತೆಗಿಬೋದು. ಇದು ಬರೀ ದೊಡ್ಡವರಷ್ಟೇ ಅಲ್ಲ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ಗೊತ್ತೇ ಇದೆ ರಾಗಿ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ. ಅದಕ್ಕಾಗಿ ಮಕ್ಕಳಿಗೆ ರಾಗಿ ದೋಸೆ ಮಾಡಿಕೊಡಿ, ಅವ್ರು ಖಂಡಿತ ಇಷ್ಟಪಡ್ತಾರೆ. ಈಗ ನಾನು ಮತ್ತೊಂದು ದೋಸೆಯನ್ನು ಅದೇ ಪ್ಯಾನಿಗೆ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕು ಈ ಥರ ನೋಡಿಕೊಂಡು ಗ್ಯಾಪ್ಗಳನ್ನ ಫಿಲ್ ಮಾಡ್ಕೊಳ್ಳಿ. ನೀವು ಇದೇ ರೀತಿ ಎಷ್ಟು ದೋಸೆ ಬೇಕಾದರೂ ಮಾಡ್ಕೋಬೋದು. ಹಾಗೂ ನೀವು ದೋಸೆಯನ್ನು ಸಾಫ್ಟ್ ಅಥವಾ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬೋದು. ಸಾಫ್ಟ್ ದೋಸೆ ಬೇಕು ಅಂತ ಅಂದರೆ ನೀವು ಬ್ಯಾಟರನ್ನು ಗಟ್ಟಿಯಾಗಿ ಕಲಸಿ ಅದನ್ನು ತವದ ಮೇಲೆ ಗಟ್ಟಿಯಾಗಿ ಸ್ಪ್ರೆಡ್ ಮಾಡಿದರೆ ಅದು ಥಿಕ್ಕಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ಅಥವಾ ನಿಮಗೆ ದೋಸೆ ಕ್ರಿಸ್ಪಿ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡಬೇಕಾಗತ್ತೆ, ಹಾಗೂ ತವದ ಮೇಲೆ ತೆಳ್ಳಗೆ ಸ್ಪ್ರೆಡ್ ಮಾಡಿ. ಆಗ ದೋಸೆ ತುಂಬಾ ಕ್ರಿಸ್ಪಿಯಾಗಿ ರುಚಿಕರವಾಗಿರುತ್ತೆ. ಈ ಇನ್ಸ್ಟೆಂಟ್ ದೋಸೆಯನ್ನು ನೀವು ಯಾವ ಕಾಂಬಿನೇಷನ್ ಜೊತೆಯಾದರೂ ತಿನ್ಬೋದು. ಮಸಾಲೆ ಸಾರು, ಚಟ್ನಿ, ಹುಳಿ ಸಾರು, ಕೂರ್ಮ, ಯಾವ ಕಾಂಬಿನೇಷನ್ ಜೊತೆಯಾದರೂ ಸೂಪರಾಗಿರುತ್ತೆ. ಎಷ್ಟು ಗರಿ ಗರಿಯಾಗಿರುತ್ತೋ ಅಷ್ಟು ರುಚಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.